ಲೋಕಸಭಾ ಚುನಾವಣೆ ಘೋಷಣೆಯಾಗಿದ್ದು ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಜಗದೀಶ್ ತಿಳಿಸಿದರು ಪಟ್ಟಣದ ತಾಲೂಕು ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕ್ಷೇತ್ರದಲ್ಲಿ ಕಸಬಾ ಕಂದಿಕೆರೆ ಶೆಟ್ಟಿಕೆರೆ ಹಂದನಕೆರೆ ಹುಳಿಯಾರು ಹಾಗೂ ಬುಕ್ಕಾಪಟ್ಟಣ ಸೇರಿದಂತೆ ಆರು ಹೋಬಳಿಗಳಿಂದ ಒಟ್ಟು ಎರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಅರವತ್ನಾಲ್ಕು ಮತದಾರರಿದ್ದು ಇದರಲ್ಲಿ ಒಂದು ಲಕ್ಷದ ಎಂಟು ಸಾವಿರದ ಎಂಟು ಪುರುಷ ಮತದಾರರು ಒಂದು ಲಕ್ಷದ ಹನ್ನೊಂದು ಸಾವಿರದ ಮೂವತ್ತೈದು ಮಹಿಳಾ ಮತದಾರರು ಹಾಗೂ ಇತರೆ ಒಂದು ಮತದಾರರಿದ್ದಾರೆ ಇವರಲ್ಲಿ ನಾಲ್ಕು ಸಾವಿರದ ಐವತ್ತಾರು ಯುವ ಮತದಾರರಿದ್ದು ಎರಡು ಸಾವಿರದ ನೂರ ಐವತ್ತೊಂಬತ್ತು ಯುವಕ ಹಾಗೂ ಸಾವಿರದ ಎಂಟುನೂರ ತೊಂಬತ್ತೇಳು ಯುವತಿಯರಿದ್ದಾರೆ ಎಂದು ಮಾಹಿತಿ ನೀಡಿದರು ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಅರವತ್ತು ಮತಗಟ್ಟೆಗಳಿದ್ದು ದೊಡ್ಡಣ್ಣಗೆರೆ ಕೆಂಕೆರೆ ಹಾಗೂ ಯಳನಾಡು ಮೂರು ಚೆಕ್ಪೋಸ್ಟ್ಗಳಿವೆ ಎಂದರು ಮಾದರಿ ನೀತಿ ಸಂಹಿತೆ ಜಾರಿಗಾಗಿ ಇಪ್ಪತ್ನಾಲ್ಕು ಮಂದಿಯ ಸೆಕ್ಟಾರ್ ಅಧಿಕಾರಿಗಳಿದ್ದು ಇವರಲ್ಲಿ ಎಸ್ಎಫ್ಟಿ ಟಿ ಎಸ್ಎಸ್ಟಿ ವಿಎಸ್ಟಿ ಹಾಗೂ ವಿವಿಟಿ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಾರಿ ಮಾಡಿದಂತೆ ಈ ಸಾರಿಯೂ ಎಂಬತ್ತೈದು ವರ್ಷ ಮೇಲ್ಪಟ್ಟ ಮತದಾರರಿಗೆ ಮನೆಯಲ್ಲೇ ಮತದಾನ ಮಾಡುವ ವ್ಯವಸ್ಥೆಯಿದೆ ಶೇಕಡಾ ನಲವತ್ತಕ್ಕೂ ಮಿಗಿಲಾದ ವಿಕಲಚೇತನ ಮತದಾರರಿಗೆ ಈ ಅವಕಾಶವಿದ್ದು ಇಂಥವರು ಮನೆ ಮತದಾನಕ್ಕೆ ಅರ್ಜಿಯ ಮೂಲಕ ಅನುಮತಿ ಪಡೆಯಬಹುದೆಂದರು ಕ್ಷೇತ್ರದಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಎರಡು ಸಾವಿರದ ಒಂಬೈನೂರ ಹದಿನಾರು ಹಾಗೂ ಶೇಕಡಾ ನಲವತ್ತಕ್ಕಿಂತ ಹೆಚ್ಚಿನ ವಿಕಲಚೇತನರು ಮೂರು ಸಾವಿರದ ನಾನ್ನೂರ ಅರವತ್ನಾಲ್ಕು ಮತದಾರರಿದ್ದಾರೆ ಎಂದರು ಈಗಾಗಲೇ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಮತಯಂತ್ರಗಳನ್ನು ಭವತಿಯಡಿ ಇರಿಸಲಾಗಿದೆ ಎಂದರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಅಭ್ಯರ್ಥಿಯು ನಾಮಪತ್ರ ಸಲ್ಲಿಕೆಗೂ ಹತ್ತು ದಿನಗಳ ಮುನ್ನ ಅವಕಾಶವಿದೆ ಇದಕ್ಕಾಗಿ ನೂತನ ಆಪ್ ಅನ್ನು ಅಭಿವೃದ್ದಿಪಡಿಸಿದ್ದು ಸಂದರ್ಭದಲ್ಲಿ ಯಾವುದೇ ಸಭೆ ಸಮಾರಂಭ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯವಾಗಿದ್ದು ಇದಕ್ಕೂ ಸಹ ಆಪ್ ಮೂಲಕ ಸುಲಭವಾಗಿ ಅನುಮತಿ ಪಡೆಯಬಹುದೆಂದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಮಾಹಿತಿ ನೀಡಿ ಈಗಾಗಲೇ ಮತದಾನದ ಅರಿವಿನ ಕುರಿತು ಸಾರ್ವಜನಿಕವಾಗಿ ಮಾನವ ಸರಪಳಿ ಕರಪತ್ರ ವಿತರಣೆ ಮತಯಂತ್ರಗಳ ಪ್ರಾತ್ಯಕ್ಷಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಹತ್ತೊಂಬತ್ತು ಮತಗಟ್ಟೆಗಳಲ್ಲಿ ಕಡಿಮೆ ಮತದಾನವಾಗಿದ್ದು ಇವುಗಳಲ್ಲಿ ಪಟ್ಟಣದ ಹನ್ನೊಂದು ಉಳಿಯಾರಿನಲ್ಲಿ ಮೂರು ಹಾಗೂ ಗ್ರಾಮಾಂತರದಲ್ಲಿ ಐದು ಮತಗಟ್ಟೆಗಳಲ್ಲಿ ಕಡಿಮೆ ಮತದಾನವಾಗಿದ್ದು ಒತ್ತು ನೀಡಲಾಗುವುದು ಎಂದರು